ಮೇರೆ ಲಾಕ್ಡೌನಿಂದ ಎರಡನೇ ದಿನ ಇವತ್ತು. ಭಾಳ ಜನ ನೀವು ನಿನ್ನೆ ನಾನೊಂದು ಅಡಿ ಹಾಕಿದ್ದೆ ಯಾವ ರೀತಿ ನಾವು ಇದನ್ನು ಪಾಸಿಟಿವ್ ತಗೋಬೇಕು ಈ ಲಾಕ್ಡೌನ್ ಅಂಥೇಳಿ. ಈ ಲಾಕ್ಡೌನ್ ಪೀರಿಯಡ್ನಲ್ಲಿ ಮುಂದೆ ನಾವೇನು ಮಾಡಬೇಕು, ನಮ್ಮ ಜೀವನ ಯಾವ ರೀತಿ ಮುಂದೆ ತೊಗೊಂಡೋಗ್ಬೇಕು, ಬೋರ್ ಆಗಲಿಲ್ಲಂಗೆ ಏನು ಮಾಡಬೇಕು, ಕೆಲವೊಂದು ವಿಷಯಗಳ ಬಗ್ಗೆ ನಾನು ಮಾತಾಡಬೇಕು ಅಂತೇಳಿ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಯುಗಾದಿಯ ಶುಭಾಶಯಗಳು. ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ, ಬಂದಿರತಕ್ಕಂಥ ಆತಂಕಗಳನ್ನೆಲ್ಲ ದೂರ ಆಗಲಿ, ಮತ್ತು ನಾವೆಲ್ಲರೂ ಸೋಷಲೈಸಿಂಗ್ ಆಗ್ತಕ್ಕಂಥ ಅವಕಾಶಗಳು ಹತ್ತಿರ ಬರಲಿ, ಬೇಗ ಬರಲಿ ಅಂತಕ್ಕಂಥದ್ದು ಒಂದು. ಜೊತೆಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಇನ್ನೊಂದು ಸಲ ನಾನು ಹೇಳ್ತೇನೆ ಏನು ಅಂತಂದರೆ, ಮನೇಲೇ ಇರಿ, ಹೊರಗಡೆ ಹೋಗಬೇಡಿ, ಬೇರೆಯವ್ರು ಯಾರು ಏನು ಮಾಡ್ತಾರೆ ಅಂತ ನೋಡೋಕೆ ಹೋಗ್ಬೇಡಿ. ಸಾಮಾಜಿಕ ಜವಾಬ್ದಾರಿ ನಮ್ಮ ಪ್ರತಿಯೊಬ್ಬರ ಮೇಲೆ ಇದೆ, ನಮ್ಮಲ್ಲಿ ಏನು ಜವಾಬ್ದಾರಿ ಇದೆ ಅದನ್ನು ನಾವು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವಿರೋಣ, ಇಷ್ಟನ್ನು ಹೇಳ್ತೀನಿ. ಸೊ ಈಗ ಈ ಲಾಕ್ಡೌನಲ್ಲಿ ಏನು ಮಾಡ್ಬೋದು ಅಂತ ನೋಡಿದರೆ, ಫಸ್ಟ್ ಆಫ್ ಆಲ್ ನೀವು ಈ ಕೊರೋನಾ ವೈರಸ್ ಅಂತ ಏನು ಬಂದು ನಮ್ಮ ಲೈಫ್ಗಳೆಲ್ಲ ಏನು ಚೇಂಜ್ ಆಯ್ತಲ್ಲ, ಇದನ್ನು ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ, ಅಂದರೆ ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಅಂಥೇಳಿ. ಸೊ ಇದನ್ನು ಸ್ವಲ್ಪ ಚೇಂಜ್ ಮಾಡೋಣ. ಚೇಂಜ್ ಮಾಡ್ಬಿಟ್ಟು ನಾವು ಏನು ಮಾಡೋಣ ಅಂತಂದರೆ, ಪಾಸಿಟಿವ್ ಆಗಿ ತಗೊಳೋಣ ಈ ಕರೋನಾ ವೈರಸ್ಸು ಮತ್ತು ಈ ಒಂದು ಲಾಕ್ಡೌನ್ ಏನಿದೆ ಅದನ್ನು ನಾವು ಪಾಸಿಟಿವ್ ಆಗಿ ತಗೊಂಡ್ರೆ ಭಾಳಷ್ಟು ಪಾಸಿಟಿವಿಟಿ ನಮಗೆ ಕಾಣ್ತಾ ಇದೆ. ಏನು ಅಂತಂದರೆ, ಫಸ್ಟ್ ಆಫ್ ಆಲ್ ಎಷ್ಟೋ ವರ್ಷಗಳಾದಮೇಲೆ ನೀವು ಮನೇಲಿದ್ದೀರಿ, ಎಷ್ಟೋ ವರ್ಷಗಳಾದಮೇಲೆ ನೀವು ಕುಟುಂಬದ ಜೊತೆಗಿದ್ದೀರಿ, ಎಷ್ಟೋ ವರ್ಷಗಳಾದಮೇಲೆ ನಿಮ್ಮ ಹೆಂಡತಿ ಕೈಗೆ ನೀವು ಸಿಕ್ಕಿದ್ದೀರಿ, ಎಷ್ಟೋ ವರ್ಷಗಳಾದಮೇಲೆ ಮಕ್ಕಳಿಗೆ ನೀವು ನಿಜವಾಗಿ ಈಗ ತಂದೆ ಅಂತ ಅನಿಸ್ತಾ ಇದ್ದೀರಿ, ಯಾಕಂದರೆ ಅವ್ರ ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ. ಸೊ ಇದರಲ್ಲಿ ಗ್ರೇಟೆಸ್ಟ್ ಡೇಂಜರ್ ಒಂದಿದೆ, ಈ ಒಂದು ಕಾಲ ಭಾಳ ಕೆಟ್ಟದಾಗಿ ಆಗೋದಕ್ಕಿಂತ ಮುಂಚೆ ನೀವೊಂದು ಅರ್ಥಕೋಬೇಕು ಏನಪ್ಪ ಅಂತಂದರೆ, ಡಿಜಿಟಲ್ ಡಿಟಾಕ್ಸಿಫಿಕೇಷನ್. ಅಂದರೆ ನೀವು ಏನು ಸ್ಕ್ರೀನಿಗೆ ಅಡಿಕ್ಟ್ ಆಗಿದ್ದೀರಿ, ಫೋನ್ ಇರ್ಬೋದು ಟಿ ವಿ ಇರ್ಬೋದು, ಈಗ ಅದನ್ನು ಕಿತ್ತೊಗೆಯೋಕ್ಕೆ ಬೆಸ್ಟ್ ಟೈಮು. ಟೈಮ್ ಸಿಕ್ಕಿದೆ ಅಂತೇಳಿ ಹಳೆ ವಿಡಿಯೋಗಳನ್ನೆಲ್ಲ ನೋಡೋದು, ಹಳೆ ಪಿಕ್ಚರ್ಗಳನ್ನೆಲ್ಲ ನೋಡೋದು, ಹಳೆ ಒಂದು ಇದನ್ನು ನೋಡೋದು, ಯೂಟ್ಯೂಬ್ ನೋಡೋದು, ನೋಡ್ಕೊಂತಾನೆ ಕುತ್ಕೊಳೋದು, ಅದನ್ನೆಲ್ಲ ಮಾಡೋಕೆ ಹೋಗ್ಬಿಡಿ. ಈಗ ನೀವೇನು ಮಾಡಿ ಅಂತಂದರೆ, ಸಹಿವಾಗಿ ಒಂದು ದಿವಸಕ್ಕೆ ಒಂದು ಗಂಟೆ ಒಂದೂವರೆ ಗಂಟೆ ಟೋಟಲ್ ಸ್ಕ್ರೀನ್ ಟೈಮನ್ನು ಮೀಸಲಾಗಿಡಿ. ಆ ಸ್ಕ್ರೀನ್ ಟೈಮಲ್ಲೂ ನೀವು ನೋಡ್ತಾ ನಿಮ್ಮ ಜೀವನಕ್ಕೆ ಏನು ಬೇಕು, ನಿಮ್ಮ ಜೀವನಕ್ಕೆ ಏನು ಅನುಕೂಲ ಮಾಡುತ್ತೆ ಅಂಥ ಯೂಟ್ಯೂಬ್ಗಳನ್ನು ನೋಡಿ. ಸುಮ್ಮನೆ 30 ಫಿಲ್ಮಿಂದ ನೋಡ್ಕೊಂಡು ಕುತ್ಕೊಂಡಿರ್ತೀರಿ, 30 ಗಾಸಿಪ್ ನೋಡ್ತೀರಿ. ಸೊ ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಲೈಫ್ ಯಾವುದೇ ಕಾರಣಕ್ಕೂ ಉದ್ಧಾರ ಆಗಲ್ಲ. ಸೊ ನೀವೇನು ಮಾಡಿ ಅಂತಂದರೆ, ನಿಮ್ಮ ಲೈಫಿಗೆ ಏನಾದ್ರು ಬೇಕಾಗಿರೋದನ್ನು ಒಳ್ಳೇದನ್ನು ನೋಡಬೇಕು ಅಂತಿದ್ರೆ ನೋಡಿ, ಇಲ್ಲ ಅಂತಂದರೆ ಅದನ್ನು ಬಿಟ್ಬಿಡಿ. ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಏನು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಕೈ ಸಿಗುತ್ತೆ. ಸೊ ಫಸ್ಟ್ ಆಫ್ ಫಸ್ಟ್ ಮಿಸ್ಟೇಕ್ ನೀವೇನು ಮಾಡಿದ್ದೀರಿ ಅಂತಂದರೆ, ಬೆಡ್ರೂಮಲ್ಲಿ ಫೋನ್ ಇಟ್ಕೊಂಡಿರೋದೇ ಒಂದು ದೊಡ್ಡ ಮಿಸ್ಟೇಕು, ಅದನ್ನು ಫಸ್ಟು ಸೈಡಿಗೆ ತೆಗೆದಿಟ್ಬಿಡಿ, ಹಾಲಲ್ಲಿ ಇಟ್ಬಿಡಿ ನಾಳೆಯಿಂದ, ಇವತ್ತು ರಾತ್ರಿಯಿಂದ. ಸೊ ನಾಳೆ ಬೆಳಗ್ಗೆಯಿಂದ ನೀವು ಎದ್ದಾಗ ಫೋನ್ ನಿಮ್ಮ ಕೈ ಸಿಗಬಾರ್ದು. ಬೆಳಗ್ಗೆ 10 ತನಕ ಫೋನೇ ನೋಡೋಕೆ ಹೋಗ್ಬೇಡಿ, ಯಾರು ಫೋನ್ ಮಾಡಲಿ, ಯಾರು ಮೆಸೇಜ್ ಮಾಡಲಿ, ಇದನ್ನು ಸ್ಟ್ರಿಕ್ಟಾಗಿ ನೀವು ಫಾಲೋ ಮಾಡಿ. ಸೊ ಅಲ್ಲಿಗೆ ರಾತ್ರಿ 8 ಮಲಗಿರ್ತೀರಿ, ಬೆಳಗ್ಗೆ ಒಂದು 4 12 12 ಅವರ್ಸು, 24 ಅವರ್ಸಲ್ಲಿ 12.50% ಔಟು. ಸೊ ಇನ್ನು ನೀವು 10 ನೀವು ಸ್ಕ್ರೀನ್ ಒಂದ್ಸಲ ಫೋನ್ ತೊಗೊಂಡ್ರೆ ಒಂದ್ಸಲ ಚೆಕ್ ಮಾಡಿ ಎಲ್ಲವನ್ನು ಇಟ್ಟ ಮೇಲೆ ಮತ್ತೊಂದು 2-3 ತಾಸು ನೀವು ಅದನ್ನು ಊಟಕ್ಕೆ ಹೋಗ್ಬಿಡಿ, ಫ್ಯಾಮಿಲಿ ಜೊತೆಗೆ ಟೈಮ್ ಕಳೀರಿ. ಮಧ್ಯಾಹ್ನ ಊಟ ಆದಮೇಲೆ ಒಂದು 1/2 ನೋಡಿ, ಮತ್ತೆ ಸಾಯಂಕಾಲ 5 ನೋಡಿ. ಸೊ ಏನಾಗುತ್ತೆ ಅಂದರೆ, ಇದೆಲ್ಲ ನೀವು ಸ್ಪೇಸ್ ಔಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಟೋಟಲ್ ಸ್ಕ್ರೀನ್ ಟೈಮು 1-1.5 ಮ್ಯಾಕ್ಸಿಮಮ್ ಈ ಒಂದು ಲಾಕ್ಡೌನ್ ಟೈಮಲ್ಲೂ. ಸೊ ಇದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ, ಈ ಲಾಕ್ಡೌನು ನಿಮಗೆ ಪಾಸಿಟಿವಾಗಿ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಡಿಜಿಟಲ್ ಡಿಟಾಕ್ಸಿಫಿಕೇಷನ್ ಏನು ಮಾಡಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಸ್ಕ್ರೀನಿಂದ ದೂರ ಇರಿ ಪ್ರತಿಯೊಂದಕ್ಕೂ. ಈಗ ಕೆಲವರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಟೈಮ್ ನೋಡಬೇಕು ಅಂದರೆ ಮೊಬೈಲಲ್ಲಿ ನೋಡ್ತಾರೆ. ಸೊ ಆವಾಗ ಏನಾಗುತ್ತೆ ಅಂದರೆ, ನೀವು ಒಂದ್ಸಲ ಮೊಬೈಲ್ಗೆಲ್ಲ ನೀವು ಟೈಮ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಅದು ಮುಂದೆ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಸೊ ಏನು ಮಾಡಬೇಕು ಅಂತಂದರೆ, ಯಾರು ಗ್ರೂಪಲ್ಲಿ ಏನಾರು ಹಾಕಲಿ ನೋಡೋಕೆ ಹೋಗ್ಬಿಡಿ. ನಿಮ್ಮ ಟೈಮು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನೀವು ಮೊಬೈಲ್ನ ಯೂಸ್ ಮಾಡಬೇಕು. ಆವಾಗ ಏನಾಗುತ್ತೆ ಅಂದರೆ, ಈ ಲಾಕ್ಡೌನು ನಿಮ್ಮ ಮೇಲೆ ಎಫೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪಾಸಿಟಿವ್ ಇಂಪ್ಯಾಕ್ಟು, ನಾನು ಹೇಳ್ತಾರೆ ನೆಗೆಟಿವ್ ಇಂಪ್ಯಾಕ್ಟ್ ಅಲ್ಲ. ಎರಡನೇದು, ಟಿ ವಿ ನೋಡೋದನ್ನು ಕಡಿಮೆ ಮಾಡಿ, ಬೆಳಗ್ಗಿಂದ ಸಾಯಂಕಾಲ ತನಕ ಟಿ ವಿ ನೋಡೋಕೆ ಹೋಗ್ಬೇಡಿ. ಆವಾಗ ಏನಾಗುತ್ತೆ ಅಂದರೆ, ಬರೇ ಸಾವಿನ ಬಗ್ಗೆ ಮಾತಾಡ್ತಾರೆ, ಭಯದ ಬಗ್ಗೆ ಮಾತಾಡ್ತಾರೆ, ಇದು ಹಂಗೆ ಮಾಡ್ತು ಹಿಂಗೆ ಮಾಡ್ತು, ಅವ್ರು ಹಿಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು, ಅಷ್ಟು ಭಯ ಬಿತ್ತು, ಇಟಲಿಯಲ್ಲಿ ಸತ್ತರು, ಚೈನಾದಲ್ಲಿ ಸತ್ತರು, ಎಲ್ಲ ಇಂಪಾರ್ಟೆಂಟು, ಅದ್ರ ಬಗ್ಗೆ ನಾನು ಯಾವುದನ್ನು ಏನು ಹೇಳ್ತಾ ಇಲ್ಲ. ಬಟ್ ಅಟ್ ದಿ ಸೇಮ್ ಟೈಮು ನಮ್ಮ ಜೊತೆ ಏನಾಗ್ತದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಇಟಲಿಯಲ್ಲಿ ಆಗಿರ್ಬೋದು, ನಾನು ಇಲ್ಲ ಅಂತೇಳಲ್ಲ, ಚೈನಾದಲ್ಲಿ ಆಗಿರ್ಬೋದು ಇಲ್ಲ ಅಂತೇಳಲ್ಲ, ನಾವು ಅದು ಪ್ರಿಕಾಷನ್ ತಗೊಂಡಿದ್ದೀವಿ, ಲಾಕ್ಡೌನಲ್ಲಿ ಇದ್ದೀವಿ, ಇದಕ್ಕಿಂತ ಮೀರಿ ನಾವು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ಟೈಮ್ ಕೊಡಬೇಕು, 21 ಟೈಮ್ ಹೇಳಿದರೆ 21 ಕಾಯೋಣ. ನಾವು ಹೊರಗೆ ಹೋಗದೆ ಇತ್ತಂದರೆ, ನಾವು ಸೋಷಲ್ ಡಿಸ್ಟೆನ್ಸಿಂಗ್ ನಾವು ಮೇಂಟೈನ್ ಮಾಡಿದರೆ ಇದು ಕಡಿಮೆ ಆಗ್ತಕ್ಕ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಕಾನ್ಸೆಪ್ಟಲ್ಲಿ ನಂಬಿಕೆ ಇಟ್ಕೊಂಡು ನಾವು ಮುಂದೋಗೋಣ. ಹಾಗಾಗಿ ಟಿ ವಿ ಭಾಳ ನೋಡಿದ ತಕ್ಷಣ ಏನಾಗುತ್ತೆ ಅಂದರೆ, ನೀವು ನೆಗೆಟಿವ್ ಮೈಂಡ್ ಸೆಟ್ ಕಡೆ ಹೋಗ್ಬಿಡ್ತೀರಿ, ಏನೋ ಆಗ್ಬಿಡುತ್ತೆ, ಆಗಬಾರ್ದಾಗ್ತಾ ಇದೆ ಅಂಥೇಳಿ. ಸೊ ಆಮೇಲೆ ಏನಾಗುತ್ತೆ ಅಂದರೆ, ಎಲ್ಲ ಬರೋ ವಿಷಯಗಳೆಲ್ಲ ಸತ್ಯ ಅಂತೇನಿಲ್ಲಲ್ಲ, ಏನು ಬೇಕಾದ್ರೂ ಬರ್ಬೋದು. ಯೂಟ್ಯೂಬಲ್ಲಾಗಲಿ, ಮೆಸೇಜಲ್ಲಾಗಲಿ, ಯಾರ್ಯಾರು ಏನೇನು ಹಾಕ್ತಾರೆ, ಏನೋ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಏನೋ ಕಳಿಸ್ತಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಸತ್ಯಕ್ಕಿಂತ ಜಾಸ್ತಿ ಊಹಾಪೋಹಗಳು ಹರಿದಾಡ್ತಾ ಇದ್ದಾವೆ. ಅದನ್ನೆಲ್ಲ ನೀವು ನಂಬ್ಕೊಂತ ಹೋಗ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಏನೇನೋ ವಿಷಯಗಳು ಬರ್ತಾ ಇದೆ, ಯಾವುದು ಕರೆಕ್ಟು ಯಾವುದು ಸತ್ಯ ಅಂತ ಮಾಡ್ತಕ್ಕಂಥ ವಿವೇಚನೆ ಶಕ್ತಿ ನಮ್ಮಲ್ಲಿ ಇಲ್ಲ. ಆದ್ದರಿಂದ
ಟಿವಿನೂ ಕಡಿಮೆ ನೋಡಿ, ಮೊಬೈಲ್ನೂ ಕಡಿಮೆ ಮಾಡಿ. ಅವಾಗ ಏನಾಗುತ್ತೆ ಅಂದರೆ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ 100% ನಿಮಗೆ ವರ್ಕ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟ್. ಲಾಕ್ಡೌನಲ್ಲಿ ನೀವು ಏನು ಮಾಡಬೇಕು ಅಂದರೆ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಟಿವಿನೇ ನೋಡಬೇಕು ಅನ್ನಂಗಿದ್ರೆ ಭಾಳ ಒಳ್ಳೆ ಸಜೆಷನ್ ನಿಮಗೆ ಕೊಡ್ತೀನಿ. ನ್ಯೂಸ್ ನೋಡೋಕೆ ಹೋಗ್ಬೇಡಿ. ಯಾವ್ದಾದ್ರು ಒಂದು ಹಳೆ ಪಿಕ್ಚರ್ ಬರ್ತಾರೆ ಹಳೆ ಪಿಕ್ಚರ್ ನೋಡಿ, ಇಲ್ಲ ಹೊಸ ಪಿಕ್ಚರ್ ಆದ್ರೂ ಬರ್ತಾರೆ ಅದು ನೋಡಿ. 3 hours ಅದನ್ನು ಬಿಟ್ಟು ಏನು ಮಾಡೋಕೆ ಹೋಗ್ಬೇಡಿ. ಅವಾಗ ಏನಾಗುತ್ತೆ ಅಂದರೆ 3 hours ನೀವು ಒಂದು ಫಿಲ್ಮ್ ನೋಡಿ ಸ್ಕ್ರೀನ್ ನೋಡ್ಬೋದು, ಆದರೆ ನಿಮ್ಮ ಮೇಲೆ ಇಂಪ್ಯಾಕ್ಟ್ ಆಗಲ್ಲ. ಅದು ಫಿಲ್ಮ್ ನೀವು ಒಂದು ಲೈಟ್ ಯಾವ್ದಾದ್ರು ಒಂದು ಮೂವಿ ನೋಡಿದರೆ ನೀವು ಖುಷಿನೇ ಆಗ್ತಿರೋ ಹೊರತು ಯಾವುದೇ ಕಾರಣಕ್ಕೂ ನೀವು ಟೆನ್ಸ್ ಆಗಲ್ಲ, ನೆಗೆಟಿವ್ ಇಂಪ್ಯಾಕ್ಟ್ ನಿಮ್ಮ ಮೇಲೆ ಆಗಲ್ಲ. ಸೊ ಆದ್ದರಿಂದ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಆಗಿ ಮ್ಯಾಕ್ಸಿಮಮ್ ಅಂತಂದರೆ ಒಂದೂವರೆ ಗಂಟೆ ಸ್ಕ್ರೀನ್ ಟೈಮು, ಪ್ಲಸ್ ಯಾವ್ದಾದ್ರು ಒಂದು ಮೂವಿ ನೋಡಲೇಬೇಕು ನೀವು ಅಂತಂದರೆ ಒಂದು 2.5 to 3 hours ಯಾವುದೋ ಮೂವಿ ನೋಡ್ತೀರಿ ಇಷ್ಟೇ. ಇಷ್ಟಕ್ಕೆ ಒಂದು ಮುಗಿದೋಗ್ಬಿಡುತ್ತೆ. ಅಲ್ಲಿಗೆ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ ಯಾವಾಗ ನಿಮ್ಮ ಮೇಲೆ ವರ್ಕ್ ಆಗಿ ಸ್ಟಾರ್ಟ್ ಆಗುತ್ತೋ, ನಿಮ್ಮ ಸ್ಪೇಸ್ ಅಂತ ಏನಿತ್ತು, ನಿಮ್ಮ ಲೈಫಲ್ಲಿ ನಿಮ್ಮದೇ ಆದಂಥ ಒಂದು ಟೈಮ್ ಅಂತ ಏನಿತ್ತು, ಅದನ್ನು ನೀವು ಮತ್ತೆ ವಾಪಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಆ ವಾಪಸ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮ್ಮ ಲೈಫ್ ಮೇಲೆ ನಿಮ್ಮ ಕಂಟ್ರೋಲ್ ಜಾಸ್ತಿ ಆಗುತ್ತೆ. ನಿಮ್ಮ ಕಂಟ್ರೋಲ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ಮನಸ್ಸು ನೀವು ಹೇಳ್ದಂಗೆ ಕೆಳಗೆ ಸ್ಟಾರ್ಟ್ ಮಾಡುತ್ತೆ. ಯಾವಾಗ ನೀವು ಹೇಳ್ದಂಗೆ ಕೆಳಗೆ ಸ್ಟಾರ್ಟ್ ಮಾಡುತ್ತೆ, ನಿಮ್ಮ ಮನಸ್ಸನ್ನು ಹೊಕ್ಕು ನೀವು ನಿಮ್ಮಲ್ಲಿ ಇರ್ತಾ ನಿಮ್ಮ ವ್ಯಕ್ತಿತ್ವದಲ್ಲಿ ಏನೇನು ಒಂದು ವೀಕ್ನೆಸ್ ಅಂತ ಕರೀರಿ, ಅಥವಾ ಒಂದು ಶಾರ್ಟ್ ಕಮಿಂಗ್ಸ್ ಅಂತ ಕರೀರಿ, ಅಥವಾ ಒಂದು ಈ ಕಿರಿಕಿರಿ ಮಾಡ್ತಾವೆ ಸ್ವಭಾವಗಳು ಅಂಥವನ್ನೆಲ್ಲವನ್ನು ನೀವು ಲೀಸ್ಟ್ ಔಟ್ ಮಾಡಿ ಅದನ್ನು ನಾನು ತೆಗಿಯೋದು ಹೆಂಗೆ ಅಂತ ಯೋಚನೆ ಮಾಡಿ. ಈ ಟೈಮ್ನ ಬೆಸ್ಟಾಗಿ ಯೂಸ್ ಮಾಡ್ಬೋದು ಏನಪ್ಪ ಅಂದರೆ ಯು ಶುಡ್ ಚೇಂಜ್ ಯುವರ್ ಪರ್ಸನಾಲಿಟಿ. ಎಷ್ಟೊಂದು ವಿಚಾರಗಳು ನಿಮಗೆ ಕಾಡ್ತಾ ಇದಾವೆ ಮನಸ್ಸಲ್ಲಿ ಏನಪ್ಪ ಅಂತಂದರೆ, ನೀವು ಭಾಳ ಸಿಟ್ಟನರಿರ್ಬೋದು, ನೀವು ಭಾಳ ಸುಳ್ಳೆಳ ಸ್ವಭಾವದಲ್ಲಿರ್ಬೋದು, ನೀವು ಭಾಳ ಮುಂದಕ್ಕ ಸ್ವಭಾವದಲ್ಲಿರ್ಬೋದು ಎಂದು ಎಲ್ಲರ ಕ್ಯಾರೆಕ್ಟರ್ನಲ್ಲಿ ಎಷ್ಟೊಂದು ವೀಕ್ನೆಸ್ ಇರುತ್ತೆ, ಒಬ್ಬರು ಇಬ್ಬರು ಅಂತಲ್ಲ. ಸೊ ಇದೆಲ್ಲ ಇದ್ದಾಗ ನೀವೇನು ಮಾಡ್ತೀರಿ ಅಂತಂದರೆ ಅವನ್ನೆಲ್ಲ ಲೀಸ್ಟ್ ಔಟ್ ಮಾಡ್ತೀರಿ. ಆ ಲೀಸ್ಟ್ ಔಟ್ ಮಾಡಿಬಿಟ್ಟು ಈ 20 ದಿವಸದಲ್ಲಿ ನಾನು ಮುಂದಾಗ್ತಕ್ಕಂಥ ಸ್ವಭಾವ ಅಂದರೆ ಪ್ರೊಕ್ರಾಸ್ಟಿನೇಷನ್ ಅಂತ ನಾವೇನು ಕರಿತೀವಿ ಅದನ್ನು ಕಡಿಮೆ ಮಾಡ್ಕೊತೀನಿ. ಯಾವುದನ್ನು ಇಮಿಡಿಯೇಟ್ಲಿ ಮಾಡಬೇಕು ಅಂತಿರುತ್ತೆ ಅದನ್ನು ಮಾಡೇ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಅದನ್ನು ಮುಂದಾಕಲ್ಲ, ಮುಂದೂಡಲ್ಲ, ಪೋಸ್ಟ್ಪೋನ್ ಮಾಡಲ್ಲ. ಆ ಒಂದು ನೇಚರನ್ನು ನಾನು ಬೆಳೆಸ್ಕೊಂತೀನಿ. ಈ 20 ದಿವಸ ಗ್ರೇಟ್ ಟೈಮ್ ಅದನ್ನು ನೀವು ಮಾಡೋಕ್ಕೆ. ಆಮೇಲೆ ನಿಮಗೆ ಭಾಳ ಸಿಟ್ಟಿದೆ, ಆ ಸಿಟ್ಟನ್ನ ಕಡಿಮೆ ಮಾಡ್ಕೊತೀನಿ. ಸೊ ಆ ಸಿಟ್ಟನ್ನು ಹೆಂಗೆ ಕಡಿಮೆ ಮಾಡ್ಕೊಳೋದು, ಅದಕ್ಕೆ ಬೇಕಾದ ಲಿಟ್ರೇಚರ್ ತೊಗೊತೀನಿ, ಅದಕ್ಕೆ ಬೇಕಾದ ವೀಡಿಯೋಸ್ ಯಾವ್ದಾರು ಇದ್ರೆ ನೋಡ್ತೀನಿ. ಪಾಸಿಟಿವ್ ಆಗಿ ಅಂದರೆ ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಹಠ ತೊಟ್ಟು ನೀವು ಆ ಒಂದು ಕ್ಯಾರೆಕ್ಟರ್ನಲ್ಲಿರ್ತಕ್ಕಂಥ ವೀಕ್ನೆಸ್ಗಳನ್ನು ನಾನು ಹೇಳಿದೆ. ಈಗ ಸಿಟ್ಟಿನ ಬಗ್ಗೆ ಹೇಳಿದೆ ಮತ್ತು ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ಹೇಳಿದೆ. ಭಾಳ ಜನಕ್ಕೆ ಬೇರೆ ಬೇರೆ ಕ್ಯಾರೆಕ್ಟರ್ ಡಿಸಾರ್ಡರ್ಸ್ ಇರುತ್ತೆ. ಸೊ ಅವನ್ನೆಲ್ಲವನ್ನು ನೀವು ಲೀಸ್ಟ್ ಔಟ್ ಮಾಡಿ. ಈ ಸಲ ಮಾತ್ರ ನೀವು ಭಾಳ ಹಾನೆಸ್ಟ್ ಆಗಿರಿ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಯಾವಾಗ ಕೆಲಸ ಮಾಡುತ್ತೆ ಅಂತಂದರೆ, ನನಗೆ ಅದು ಇದೆ ಅಂತ ನೀವು ಒಪ್ಕೊಳ್ಬೇಕು, ನನಗೆ ಅದು ಇಲ್ಲ ಅಂತ ನೀವು ವಾದ ಮಾಡೋಕ್ಕತ್ರ ಇದು ಯೂಸೇ ಆಗಲ್ಲ. ಫಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಹೆಂಡತಿನ ಕೇಳಿ, ಅಥವಾ ನಿಮ್ಮ ಗಂಡನ ಕೇಳಿ. ಹೆಣ್ಮಕ್ಳಾದ್ರೆ ಅವ್ರ ಗಂಡ, ಗಂಡ್ಮಕ್ಳಾದ್ರೆ ಅವ್ರ ಹೆಂಡತಿ, ಅವ್ರನ್ನ ಕೇಳಿ. ಹಾಂ, ಪ್ರಾಮಾಣಿಕವಾಗಿ ಹೇಳಿ ನನ್ನ ಕ್ಯಾರೆಕ್ಟರ್ನಲ್ಲಿ ಏನು ವೀಕ್ನೆಸ್ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಅಂತೇಳಿ. ಅವ್ರು ಹೇಳಿದ ಮೇಲೆ ಆ ಇನ್ಪುಟ್ ತೊಗೊಂಡು ನೀವು ಯೋಚನೆ ಮಾಡಿ, ಓಕೆ ನನಗೆ ಹಿಂಗಿದೆಯಾ ಅಂತ. ಎಲ್ಲೋ ಒಂದು ಕಡೆ ನೀವು ತಾಳಮೇಳ ಮಾಡಿದಾಗ ನಿಮಗೂ ಅನಿಸುತ್ತೆ ಹೌದು ಅವು ಇದಾವು, ಅವು ನನ್ನ ಕ್ಯಾರೆಕ್ಟರ್ನಲ್ಲಿ ಏನೇನೋ ಕೆಲಸಗಳನ್ನು ಮಾಡಿಬಿಟ್ಟು ನನ್ನ ಏನೋ ಒಂದು ನಾನು ಡಿಸೈರ್ಡ್ ಲೆವೆಲ್ ಅಂದರೆ ಒಂದು ಯಾವ ಒಂದು ನಿರೀಕ್ಷಿತ ಮಟ್ಟಕ್ಕೆ ನಾನು ಹೋಗಬೇಕಾಗಿತ್ತು, ಆ ನಿರೀಕ್ಷಿತ ಮಟ್ಟಕ್ಕೆ ನಾನು ಹೋಗಕ್ಕಾಗ್ತಾ ಇಲ್ಲ ಅಂತ ನಿಮಗೆ ಅನಿಸಿದರೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಇನ್ನೆಲ್ಲಿದೆ. 20 ದಿನ ಪೇಯ್ಡ್ ಹಾಲಿಡೇಲಿ ಇದ್ದೀರಿ ನೀವು, ಇದಕ್ಕಿಂತ ಗ್ರೇಟ್ ಏನೂ ಇಲ್ಲೇ ಇಲ್ಲ. ಸೊ ನೀವೇನು ಮಾಡಿ ಅಂತಂದರೆ ಅದ್ರ ಮೇಲೆ ವರ್ಕ್ ಮಾಡಿ, ಒಂದೊಂದೇ ಲೀಸ್ಟ್ ಮಾಡ್ಕೊಳ್ಳಿ. ಏನಪ್ಪ ಅಂತಂದರೆ ಈ 4 ದಿನ ನಾನು ಬರೀ ಸಿಟ್ಟಿನ ಬಗ್ಗೆ ವರ್ಕ್ ಮಾಡ್ತೀನಿ, ನೆಕ್ಸ್ಟ್ 3 days ಪ್ರೊಕ್ರಾಸ್ಟಿನೇಷನ್ ಬಗ್ಗೆ ವರ್ಕ್ ಮಾಡ್ತೀನಿ. ಏನು ವರ್ಕ್ ಮಾಡೋದು ಅಂತಂದರೆ, ಫಸ್ಟ್ ಆಫ್ ಆಲ್ ಏನಿರಬೇಕು, ನಾನು ಹೆಂಗಿದ್ದೀನಿ, ಎಷ್ಟು ದೂರ ಕ್ರಮಿಸ್ಬೇಕು ಆ ಒಂದು ಡಿಸೈರ್ಡ್ ಪೊಸಿಷನ್. ನೀವು ಬೆಸ್ಟ್ ಆಗ್ರಿ ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಆ ದಾರಿಯಲ್ಲಿ ಸಾಗ್ರಿ. ಇಲ್ಲಿ ಇಲ್ಲಲ್ಲದ್ರೂ ನೀವು ಸ್ವಲ್ಪ ಮುಂದಿರಿ. ಅವಾಗೇನಾಗುತ್ತೆ ಅಂತಂದರೆ ನೀವು ಜಾಸ್ತಿ ಜನಕ್ಕೆ ಅಕ್ಸೆಪ್ಟ್ ಆಗ್ತೀರಿ, ಜಾಸ್ತಿ ಜನ ನಿಮ್ಮನ್ನು ಸಹಿವಾಗಿ ನೋಡ್ತಾರೆ. ಎಲ್ಲದಕ್ಕೇ ಇಂಪಾರ್ಟೆಂಟು ನಿಮ್ಮ ಸುತ್ತಮುತ್ತಲು ಹತ್ತಿದರು ಅಂತ ಏನಿದಾರಲ್ಲ, ಹೆಂಡತಿ ಮಕ್ಕಳು ಎಲ್ಲರೂ ಭಾಳ ಖುಷಿ ಪಡ್ತಾರೆ. ಯಾಕಂದರೆ ಅವರು ನಿಮ್ಮ ಎಲ್ಲ ಕ್ಯಾರೆಕ್ಟರ್ಗಳಿಂದ ಹೈಯೆಸ್ಟ್ ಅನುಭವಿಸ್ತಾ ಇರ್ತಕ್ಕಂಥವ್ರು ನಿಮ್ಮ ಹೆಂಡತಿ ಮಕ್ಕಳು. ಅವ್ರಿಗೆ ಒಂದಿಷ್ಟು ಇದರಿಂದ ಲಿಬರೇಷನ್ ಕೊಡಿ, ಮುಕ್ತಿ ಕೊಡಿ, ಆ ಸಿಟ್ಟಿಂದ ಇರ್ಬೋದು, ಆ ಒಂದು ಜೋರಾಗಿ ಕೆಟ್ಟದಾಗಿ ಒರಟಾಗಿ ಮಾತಾಡ್ತಕ್ಕಂಥ ಸ್ವಭಾವಗಳಿರ್ಬೋದು, ಇವೆಲ್ಲವರಿಂದ ನೀವೊಂದು ಮುಕ್ತಿ ಪಡೆಯೋಕ್ಕೆ ಇದಕ್ಕಿಂತ ಬೆಸ್ಟ್ ಅವಕಾಶ ಇನ್ನೊಂದಿಲ್ಲ. ಸೊ ಹಾಗಾಗಿ ನಿಮ್ಮ ವ್ಯಕ್ತಿತ್ವನ ತಿದ್ದಕ್ಕೆ, ನಿಮ್ಮ ವ್ಯಕ್ತಿತ್ವನ ಫೈನ್ ಟ್ಯೂನ್ ಮಾಡೋಕ್ಕೆ ಬೆಸ್ಟ್ ಅಪರ್ಚುನಿಟಿ ಕರೋನಾ ವೈರಸ್ ನಮಗೆ ವರವಾಗಿ ಬಂದಿದೆ. ಹೊರಗಡೆ ಏನಾರು ಇರ್ಬೋದು, ಬಟ್ ದಿಸ್ ಈಸ್ ಟ್ರೂತ್. ಸೊ ನೀವೇನು ಮಾಡಿ ಅಂತಂದರೆ ಟೈಮ್ ವೇಸ್ಟ್ ಮಾಡ್ದೇ ಈ ಕಾರ್ಯಕ್ರಮಕ್ಕೆ ಫಸ್ಟ್ ಇಳೀರಿ. ಎರಡನೇದು ಏನಂತಂದರೆ, ನಾವು ಎಲ್ಲ ಒಂದು ಪರ್ಸನಾಲಿಟಿಲಿ ಈ ಡಿಕ್ಲೆಟರಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪ ಅಂತಂದರೆ ಬ್ಯಾಡಾಗಿದ್ದನ್ನು ತೆಗೆದಾಕ್ಬಿಡಿ ಅಂತೇಳಿ. ಮನಸ್ಸಿಂದನೂ ಫಿಸಿಕಲ್ಲಾಗಿ ನಿಮ್ಮ ಬೀರಲ್ಲಿ, ನಿಮ್ಮ ಗಾಡ್ರೇಜ್ ಬೀರ್ಗಳಲ್ಲಿ, ನಿಮ್ಮ ಕಬೋರ್ಡ್ಗಳಲ್ಲಿ ಬ್ಯಾಡದವು ಬೇಕಾದಷ್ಟು ಇದೆ. ಫಸ್ಟ್ ಅದನ್ನೆಲ್ಲ ತೆಗೆದಾಕಿ, ಸೊ ಫಿಸಿಕಲ್ಲಾಗಿ ಎಲ್ಲವನ್ನು ಕ್ಲೀನ್ ಮಾಡಿದರೆ ನೆಕ್ಸ್ಟ್ ಮನಸ್ಸಿಗೆ ಬನ್ನಿ. ನಿಮ್ಮ ಮನಸ್ಸಿನಲ್ಲಿ ಹಳೆಯ ಭಾವನೆಗಳು, ಹಳೆಯ ದ್ವೇಷಗಳು, ಹಳೆಯ ಕೆಲವು ಹೇಳೋಕ್ಕಾಗದಿರ್ತಕ್ಕಂಥ ಫೀಲಿಂಗ್ಸ್ಗಳು ಉಳ್ಕೊಂಡಿದೆ. ಅದು ಉಳ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ, ಎಷ್ಟೊಂದು ಜನನ ನೀವು ಇಷ್ಟಪಡಲ್ಲ, ಎಷ್ಟೊಂದು ಜನನ ದ್ವೇಷನೂ ಮಾಡ್ಬೋದು ಕೆಲವರು. ಸೊ ಅದನ್ನು ನಾವೀಗ ತೆಗೆದಾಕಕ್ಕೆ ಒಳ್ಳೆ ಟೈಮು. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಥಿಂಗ್ಸ್ ಯು ಕ್ಯಾನ್ ಡೂ ಇನ್ ನೆಕ್ಸ್ಟ್ 21 ಡೇಸ್. ಸೊ ಅವ್ರೇನು ಮಾಡಿ ಅಂತಂದರೆ, ಅವು ಯಾಕೆ ನಮ್ಮ ಜೊತೆಗಿದ್ದವು, ಅವು ಯಾಕೆ ಇರಬೇಕು,
ಅವು ನಮಗೆ ಅವಶ್ಯಕತೆ ಅಲ್ವಾ, ಇಮಿಡಿಯೇಟ್ಲಿ ಅದನ್ನು ತೆಗೆದು ಬಿಸಾಕೋಣ. ಸೊ ಅವಾಗ ಏನಾಗುತ್ತೆ ಅಂದರೆ ಈ ಸಮಯ ಏನಿದೆಯಲ್ಲ ಇದನ್ನು ಅದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾಕಂದರೆ ಟೈಮ್ನ ಸುಮ್ಮನೆ ವೇಸ್ಟ್ ಮಾಡಿ ಕಾಲ ಕಳೆದ್ಬಿಡೋದು, ಟಿ ವಿ ನೋಡಿ ಮೂವಿ ನೋಡಿ, ಅದರಿಂದ ನಿಮಗೇನು ಪ್ರಯೋಜನ ಇಲ್ಲ. ನೆಗೆಟಿವ್ನಲ್ಲೇ ಪಾಸಿಟಿವ್ ಹುಡುಕೋದು ಹೆಂಗೆ, ಇದೇ ಬೆಸ್ಟ್. ಕರೋನಾ ವೈರಸ್ ನಮಗೆ ಈ ರೀತಿ ಲಾಕ್ಡೌನ್ ಕ್ರಿಯೇಟ್ ಮಾಡಿದೆ, ದಟ್ಸ್ ಅ ಸ್ಯಾಡ್ ಸಿಚುಯೇಷನ್, ಬಟ್ ಸ್ಟಿಲ್ ಯು ಆರ್ ಫೈಂಡಿಂಗ್ ಸಮ್ ಸಿಲ್ವರ್ ಲೈನ್ ಇನ್ ಇಟ್. ಸೊ ಏನು ಮಾಡಿ ಅಂತಂದರೆ, ಇದನ್ನು ನಮ್ಮ ಕ್ಯಾರೆಕ್ಟರ್ನಲ್ಲಿ ಇರ್ತಕ್ಕಂಥ ಡಿಸಾರ್ಡ್ ಹುಡ್ಕೋದು, ಡಿಕ್ಲಟ್ರಿಂಗ್ ಮಾಡೋದು. ಈಗ ನೀವು ಸಣ್ಣನಿದ್ದಾಗ ಯಾವುದೋ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ, ಅದ್ರ ಬಗ್ಗೆ ನೀವು ನಿಮ್ಮ ಹಳೆಯ ಫ್ರೆಂಡ್ ಬಗ್ಗೆ ಏನೋ ಒಂದು ವಿಚಾರ ಇಟ್ಕೊಂಡಿದ್ದೀರಿ, ಇವತ್ತು ಅವ್ರನ್ನ ಕ್ಷಮಿಸ್ಬಿಡ್ರಿ. ಅವ್ರನ್ನ ನೀವು ಮಾತಾಡ್ಸಿ ಅಂತ ನಾನು ಹೇಳ್ತಲ್ಲ, ಅಟ್ಲೀಸ್ಟ್ ಕ್ಷಮಿಸ್ಬಿಡ್ರಿ. ಅವ್ರ ಜೊತೆಗೆ ಒಂದು ಈಕ್ವಲ್ ಈಕ್ವೇಷನ್ ಅಂದರೆ ಏನು ಅಂತಂದರೆ, ಎಲ್ಲರನ್ನೂ ಹೆಂಗೆ ನೋಡ್ತೀನೋ ಹಂಗೆ ನಾನು ಅವ್ರನ್ನ ನೋಡ್ತೀನಿ ಅಂತ. ಹಂಗೆ ಬೇಡಾದ ವಿಚಾರಗಳು ಎಷ್ಟೋ ಬಂದಿದ್ದಾವೆ, ಹಂಗಾಗಿತ್ತು ಹಿಂಗಾಗಿತ್ತು, ಹಳೆಯ ವಿಚಾರಗಳನ್ನು ತಕ್ಕೊಂಡು ಕೂತ್ಕೊಂಡಿದ್ದೀರಿ, ಅವನ್ನೆಲ್ಲವಕ್ಕೂ ನೀವು ಇವತ್ತು ತಿಲಾಂಜಲಿ ಇಡ್ರಿ. ಮನಸ್ಸನ್ನು ನೀವು ಯಾವಾಗ ಡಿಕ್ಲಟ್ರಿಂಗ್ ಮಾಡ್ತಿರೋ, ಯಾವಾಗ ಒಂದು ಶಿಸ್ತನ್ನು ಆ ಮನಸ್ಸಿಗೆ ತರ್ತಿರೋ, ಆ ಮನಸ್ಸು ಪ್ರಶಾಂತವಾಗುತ್ತೆ, ಆ ಮನಸ್ಸು ನಿಮಗೆ ಸಾಕಷ್ಟು ಮತ್ತೆ ಮುಂದೆ ಅಚೀವ್ ಮಾಡೋಕ್ಕೆ ಇಂಬು ಕೊಡುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಒಂದು ಒಂದು ಪಾಸಿಟಿವ್, ಒಂದು ಧನಾತ್ಮಕವಾಗಿ ನೀವು ಯೋಚನೆ ಮಾಡಿ, ಆ ರೀತಿ ಕೆಲಸ ಮಾಡಿ. ಯಾಕಂತಂದರೆ ಈ ರೀತಿ ನೀವು ಸಿಗ್ತಕ್ಕಂಥ ಟೈಮ್ನ ನೀವೇನಾದ್ರು ಹಾಳು ಮಾಡ್ಕೊಂಬಿಡ್ತು ಅಂದರೆ ಇದು ಭಾಳ ಕಷ್ಟ, ಮತ್ತು ಮುಂದೆ ಇಂಥ ಅವಕಾಶಗಳು ಸಿಗುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ನೀವು ಅದನ್ನು ಮಾಡ್ಕೊಳ್ಳೇಬೇಕು. ಥರ್ಡ್ ಪಾಯಿಂಟ್ ಏನು ಅಂತಂದರೆ, ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಸ್ಕಿಲ್ಸ್ನ ಕಲೀರಿ. ಈಗ ಸಪೋಸ್ ನೀವು ಆಫೀಸಲ್ಲಿ ಯಾವುದೋ ಒಂದು ಟೀಮ್ ಲೀಡರ್ ಆಗಿದ್ದೀರಿ ಅಥವಾ ಮ್ಯಾನೇಜರಲ್ ಪೊಸಿಷನ್ ಇದೆ, ಭಾಳ ಜನಕ್ಕೆ ಏನಪ್ಪ ಅಂದರೆ ಸ್ಪೀಚ್ ಮಾಡೋಕ್ಕೆ ಬರಲ್ಲ, ಭಾಳ ಜನಕ್ಕೆ 4 ಜನ ಅಂತ ಎದುರುಗಡೆ ಮಾತಾಡತಕ್ಕಂಥ ಒಂದು ಹಿಂಜರಿಕೆ ಇರುತ್ತೆ. ಸೊ ಈಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯವರೇ ಕುತ್ಕೊಂಡಿದ್ದಾರೆ ಎಲ್ಲರೂ, ಫಸ್ಟ್ ಅವರಿಂದನೇ ಸ್ಟಾರ್ಟ್ ಮಾಡಿ. ಇವತ್ತೊಂದು ವಿಷಯ ತಗೊಳ್ಳಿ, ಅದ್ರ ಬಗ್ಗೆ ಸಣ್ಣದ ಹೋಮ್ವರ್ಕ್ ಮಾಡಿ, ಸಣ್ಣದ ಪಾಯಿಂಟ್ಸ್ ಬರ್ಕೊಳ್ಳಿ, ಅದನ್ನು ಸ್ಟಾರ್ಟ್ ಮಾಡಿ, ಅವ್ರ ಎದುರಿಗೆ ಒಂದು ಪ್ರಾಕ್ಟೀಸ್ ಮಾಡಿ. ಇವತ್ತಲ್ಲ ನಾಳೆ ನಾಳೆ ನಡೆದವ್ರಿಗೆಲ್ಲ ರೇಟಿಂಗ್ ಮಾಡೋಕೆ ಹೇಳಿ. ನಾನು ಮಾತಾಡ್ದಾಗ ನಿಮ್ಗೆ ಏನು ಅನಿಸ್ತಾ ಇದೆ, ನ್ಯಾಚುರಲಾಗಿ ಬರ್ತಾ ಇದೆಯಾ, ನ್ಯಾಚುರಲಾಗಿ ಬರ್ತಾ ಇಲ್ವಾ, ಅಥವಾ ಇನ್ನೇನಾದ್ರು ಕರೆಕ್ಷನ್ ಅವಕಾಶ ಇದೆಯಾ, ಪ್ರೊನೌನ್ಸೇಷನ್ ಚೆನ್ನಾಗಿದೆಯಾ, ಈ ರೀತಿ ಅವರೆಲ್ಲ ನಿಮಗೆ ರೇಟ್ ಮಾಡಲಿ. ಅವು ನಿಮ್ಮ ಮಕ್ಕಳಿರ್ಬೋದು, ನಿಮ್ಮ ಹೆಂಡ್ತಿರ್ಬೋದು, ನಿಮ್ಮ ತಂದೆ ತಾಯಿಗಳಿರ್ಬೋದು, ನಿಮ್ಮ ಮನೇಲಿ ಯಾರಿದ್ದಾರೆ ಅವ್ರು ಈ ಕ್ಷಣದಲ್ಲಿ. ಸೊ ಅವರಿಗೆಲ್ಲ ನೀವು ಕೇಳಿದಾಗ ಏನಾಗುತ್ತೆ ಅಂದರೆ, ನಿಮಗೆ ಇನ್ಪುಟ್ ಇಮಿಡಿಯೇಟ್ ಸಿಗುತ್ತೆ, ನಿಮಗೆ ಫೀಡ್ಬ್ಯಾಕ್ ಅಂತ ನಾವೇನು ಕರಿತೀವಲ್ಲ ಇದು ಬೆಸ್ಟ್, ಮತ್ತು ಯಾವಾಗಲೂ ಸ್ವಚ್ಛವಾಗಿ ಸ್ವತಂತ್ರವಾಗಿ ಬರುತ್ತೆ, ಯಾವುದೇ ರೀತಿ ಇಂಪ್ಯಾಕ್ಟ್ ಇಲ್ಲ. ಆಮೇಲೆ ಅವರೆಲ್ಲರೂ ನಿಮ್ಮನ್ನು ಚೆನ್ನಾಗಾಗಬೇಕು ಅಂತ ಬಯಸ್ತಾ ಇರೋದ್ರಿಂದ ದಿಸ್ ಇಂಪ್ಯಾಕ್ಟ್ ಆ್ಯಂಡ್ ದಿಸ್ ಫೀಡ್ಬ್ಯಾಕ್ ಈಸ್ ಆಫ್ ಗ್ರೇಟರ್ ರಿಲೆವೆನ್ಸ್, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆ ರೀತಿ ಏನೋ ಒಂದು ಸ್ಕಿಲ್ ಸೆಟ್ ಇರ್ಬೋದು, ಯಾವ್ದಾರ ಒಂದು ಸ್ಕಿಲ್ ಸೆಟ್ ಇರ್ಬೋದು. ನೀವು ಹಳೆಯ ಕಾಲದಲ್ಲಿ ನೀವೇನೊಂದು ಚಿತ್ರ ಬಿಡಿಸ್ತಾ ಇದ್ರೆ, ಈಗೊಂದು ಚಿತ್ರ ಮತ್ತು ಆ ಬ್ರಷ್ಷು ಪೇಂಟು ಇನ್ನೊಂದು ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ, ಯಾಕಾಗಲ್ಲ. ನೀವು ಹಳೆ ಕಾಲದಲ್ಲಿ ಭಾಳ ಚೆನ್ನಾಗಿ ಹಾಡು ಹೇಳ್ತಿದ್ರೆ, ಒಂಚೂರು ಧ್ವನಿನ ರಿಪೇರಿ ಮಾಡ್ಕೊಂಡು ಹಾಡೋಕೆ ಸ್ಟಾರ್ಟ್ ಮಾಡಿ. ಹೆಂಗಾರ ಬರಲಿ ಹಾಡು, ಸ್ವಚ್ಛಂದವಾಗಿ ಹಾಡಿ, ಮನಸ್ಸು ಬಿಚ್ಚಿ ಹಾಡಿ, ಯಾವುದೇ ಒಂದು ಮುಲಾಜಿರ್ಕೋಬೇಡಿ. ನಿಮ್ಮ ಹಳೆ ಯಾವ ಟ್ಯಾಲೆಂಟ್ ಇತ್ತಲ್ಲ ಅದನ್ನೆಲ್ಲ ಈಗ ಹೊರಗಡೆ ತನ್ನಿ. ಒಂದು ಡ್ರಾಯಿಂಗ್ ಇರ್ಬೋದು, ಒಂದು ಸಿಂಗಿಂಗ್ ಇರ್ಬೋದು, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಬರೆಸ್ತಾ ಇದ್ರಿ, ಆ ಇನ್ಸ್ಟ್ರೂಮೆಂಟ್ ಎಲ್ಲರೂ ಇಟ್ಟಿದ್ದೀರಾ ನೋಡಿ, ಅದನ್ನು ತೆಗಿರಿ, ಧೂಳು ಕೊಡುವ್ರಿ, ಸ್ಟಾರ್ಟ್ ಮಾಡಿ. ಇದಕ್ಕಿಂತ ಬೆಸ್ಟ್ ಏನಿದೆ, ಈ ಒಂದು ಲಾಕ್ಡೌನನ್ನು ಪ್ರೀತಿಸಿ. ಈ ಲಾಕ್ಡೌನು ಈ 21 ದಿನ ಆದಮೇಲೆ ನೀವಾಗಿರಬಾರ್ದು, ಒಂದು ಪುನರ್ಜನ್ಮ ಪಡ್ಕೊಂಡು ಈ ಮನೆಯಿಂದ ಹೊರಗಡೆ ಬನ್ನಿ. ಯಾವಾಗ ಲಾಕ್ಡೌನ್ ಮುಗಿತ್ತು ಅವಾಗ ಈ ಲಾಕ್ಡೌನ್ ಎಷ್ಟು ದಿನ ಅನ್ನೋದು ಇರಲಿ, ನಮಗದು ಬೇಕಾಗಿಲ್ಲ. ದಿಸ್ ಇಸ್ ದ ಗ್ರೇಟೆಸ್ಟ್ ಟೈಮ್ ಯು ಆರ್ ಗಾಟ್, ಇಷ್ಟೊಂದು ಅದ್ಭುತ ಸಮಯ ನಿಮಗೆ ಯಾವತ್ತೂ ಸಿಕ್ಕೇ ಇಲ್ಲ ಹಿಂದೆ. ಸೊ ಹಾಗಾಗಿ ಈ ನಾನು ಹೇಳ್ತಕ್ಕಂಥ ಎಲ್ಲ ಪಾಯಿಂಟನ್ನ ನೀವು ಗಮನಿಸಿ, ಎಲ್ಲ ಪಾಯಿಂಟ್ನ ಗಮನಿಸಿ ನಾವು ಏನಾದರೂ ಮಾಡ್ಕೊಂಡು ಪಾಸಿಟಿವಾಗಿ ಈ ಟೈಮ್ನ ಉಪಯೋಗಿಸ್ಕೊಂಡು ಗೆಲ್ಲೋಣ ಅಂತ ಯೋಚನೆ ಮಾಡಿ. ನಾಳೆ ನಿಮಗೆ ಇಂಟ್ರೆಸ್ ಪರ್ಸನ್ ಸ್ಕಿಲ್ಸ್ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಹೆಂಡತಿ ಜೊತೆಗೆ ಯಾವ ರೀತಿ ಸಂಬಂಧಗಳು, ನಿಮ್ಮ ಮಕ್ಕಳ ಜೊತೆಗೆ ಯಾವ ರೀತಿ ಸಂಬಂಧಗಳು, ಅವು ಮಕ್ಕಳನ್ನು ಯಾವ ರೀತಿ ಎಂಗೇಜ್ ಮಾಡ್ಬೋದು ಅಂತೇಳಿ ಡೈಲಿ ನಾನು ಮಾತಾಡ್ತೀನಿ. ನಾಳೆ ಅದ್ರ ಬಗ್ಗೆ ಒಂದು ಇನ್ನೊಂದು ಸಣ್ಣದು ವಿಡಿಯೋ ಮಾಡ್ಕೊಂಡು ನಾನು ಹೊರಬರ್ತೀನಿ. ಸೊ ಇದುವರೆಗೂ ನಾನು ಏನು ಹೇಳಿದ್ದೀನಿ ಅದನ್ನು ನೀವು ಗಮನಿಸ್ತೀರಿ, ಅದ್ರ ಬಗ್ಗೆ ನೀವು ವಿಚಾರ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.